ನಮಸ್ಕಾರ ವೀಕ್ಷಕರೇ, ಕಲ್ಮಾಡಿ ವೆಲಂಕಣಿ ಮಾತೆ ಭಕ್ತಾದಿಗಳ ಭರವಸೆಯ ದಾತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಎಸ್ ಪುತ್ರನ್. ವೆಲಂಕಣಿ ಮಾತೆ ಪ್ರತಿಷ್ಠಾಪನೆಗೊಂಡಿರುವ ಸ್ಟೆಲ್ಲಾ ಮಾರಿಸ್ ದೇವಾಲಯವು ಕಲ್ಮಾಡಿಯ ಸುಂದರ ರಮಣೀಯ ಊರಿನಲ್ಲಿ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಧನಿಯಾಗಿ ಊರ ಹಾಗೂ ಪರವೂರ ಜನರ ಶಾಂತಿ ಸಮಾಧಾನದ ತಾಣವಾಗಿ ನಿಂತಿದೆ. ಸ್ಟೆಲ್ಲಾ ಮಾರಿಸ್ ದೇವಾಲಯವು ಅನೇಕ ಪವಾಡಗಳಿಗೆ ಸಾಕ್ಷಿಯಾಗಿದೆ. ಪ್ರತಿ ವರ್ಷ ಆಗಸ್ಟ್ 15ರಂದು ಪ್ರತಿಷ್ಠಾಪನಾ ಮಹೋತ್ಸವವು ಅತ್ಯಂತ ವೈಭವದಿಂದ ಜರುಗುತ್ತದೆ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಈ ದೇವಾಲಯದ ಮಹಿಮೆಯ ಬಗ್ಗೆ, ವಾರ್ಷಿಕ ಮಹೋತ್ಸವದ ಬಗ್ಗೆ ತಿಳಿಸಿಕೊಡಲಿದ್ದೇವೆ. ಸಮುದ್ರ ತಾರೆ ಎಂದರೆ ನಾವಿಕರನ್ನು, ಮೀನುಗಾರರನ್ನು ಅವರ ಯಾನದ ವೇಳೆ ಮಾರ್ಗದರ್ಶಿಯಾಗಿ ನಿಂತು ಪ್ರಕ್ಷುಬ್ಧ ಅಲೆಗಳ ಮಧ್ಯೆ ಸಿಲುಕಿ ದಿಕ್ಕು ಗುರಿ ತಪ್ಪಿದಾಗ ಅವರು ತಲುಪಬೇಕಾದ ತೀರವನ್ನು ಸುರಕ್ಷಿತವಾಗಿ ತಲುಪಿಸುವ ನಕ್ಷತ್ರ ಎನ್ನುವ ಬಲವಾದ ನಂಬಿಕೆ ಜನರಲ್ಲಿದೆ. ಈ ಸಮುದ್ರ ತಾರೆ ಅಥವಾ ಸ್ಥಳೀಯ ತುಳು ಭಾಷೆಯಲ್ಲಿ ಹೇಳುವಂತೆ ಕಡಲಪ್ಪಯ್ಯ ಭಕ್ತಿ ಹಾಗೂ ಆರಾಧನೆಗೆ ಕಲ್ಮಾಡಿಯ ಸ್ಟೆಲ್ಲಾ ಮಾರಿಸ್ ದೇವಾಲಯ ಹೆಸರುವಾಸಿಯಾಗಿದೆ. ತಮಿಳುನಾಡಿನ ನಾಗಪಟ್ಟಣಂನಲ್ಲಿರುವ ವಿಶ್ವಪ್ರಸಿದ್ಧ ವೆಲಂಕಣಿ ಮಾತೆಯ ಪುಣ್ಯಕ್ಷೇತ್ರದ ಮಾದರಿಯಲ್ಲಿ ಕಲ್ಮಾಡಿಯಲ್ಲೂ ವೆಲಂಕಣಿ ಮಾತೆಯ ಸ್ಮರಣೀಯ ತಾಣವೇ ಸ್ಟೆಲ್ಲಾ ಮಾರಿಸ್ ದೇವಾಲಯ. ಸಮುದ್ರ ತಾರೆ ವೆಲ್ಲಂಕಣಿ ಮಾತೆಯ ಪುಣ್ಯಕ್ಷೇತ್ರವಾಗಿ ಪ್ರಸಿದ್ಧಿ ಪಡೆದಿರುವ ಸ್ಟೆಲ್ಲಾ ಮಾರಿಸ್ ದೇವಾಲಯವು 1972ರಲ್ಲಿ ಸ್ಥಾಪಿತವಾಯಿತು. ಅದಕ್ಕಿಂತ ಹಿಂದೆ ಕಲ್ಮಾಡಿಯ ಕ್ರೈಸ್ತ ಭಕ್ತಾದಿಗಳು ತಮ್ಮ ಧಾರ್ಮಿಕ ಅಗತ್ಯತೆಗಳಿಗೆ ದೂರದ ಉಡುಪಿ ಅಥವಾ ತೊಟ್ಟಮ್ಮಿನ ದೇವಾಲಯದ ಮೇಲೆ ಅವಲಂಬಿತರಾಗಿದ್ದರು. 1935ರಲ್ಲಿ ಅಂದಿನ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ವಿಕ್ಟರ್ ಆರ್ ಫೆರ್ನಾಂಡಿಸ್ ಅವರು ಕಲ್ಮಾಡಿ ತೊರೆಯನ್ನು ಉಡುಪಿ ಮತ್ತು ತೊಟ್ಟಂ ದೇವಾಲಯಗಳಿಗೆ ಗಡಿಯನ್ನಾಗಿ ಗುರುತಿಸಿದರು. ಆದರೆ ಕಲ್ಮಾಡಿಯ ಕ್ರೈಸ್ತ ಬಾಂಧವರಿಗೆ ಉಡುಪಿ ಮತ್ತು ತೊಟ್ಟಂನ ಎರಡೂ ದೇವಾಲಯಗಳು ದೂರದಲ್ಲಿದ್ದು ಬಲಿಪೂಜೆ ಮತ್ತು ಇನ್ನಿತರ ಅಗತ್ಯತೆಗಳನ್ನು ಪೂರೈಸುವುದು ಕಷ್ಟ ಸಾಧ್ಯವಾಗಿತ್ತು. ಹೀಗಾಗಿ ಕಲ್ಮಾಡಿಯ ಜನರ ಧಾರ್ಮಿಕ ಅಗತ್ಯತೆಗಳಿಗಾಗಿ ಕಲ್ಮಾಡಿಯಲ್ಲಿಯೇ ಒಂದು ಪುಟ್ಟ ಪ್ರಾರ್ಥನಾ ಮಂದಿರದ ಸ್ಥಾಪನೆಯ ಅಗತ್ಯತೆ ಕಂಡುಬಂದಿತು. ಪ್ರಾರ್ಥನಾ ಮಂದಿರದ ಅಗತ್ಯತೆಯನ್ನು ಅರಿತು ಕಲ್ಮಾಡಿಯವರೇ ಆದ ಧರ್ಮಗುರು ಚಾರ್ಲ್ಸ್ ಡಿಸೋಜಾರವರು ಖರೀದಿಸಿದ ಜಮೀನಿನಲ್ಲಿ ಊರ ಜನರ ಸಹಕಾರದಿಂದ ಕಲ್ಮಾಡಿಯಲ್ಲಿ ಮೊತ್ತ ಮೊದಲ ದೇವಾಲಯ ನಿರ್ಮಾಣವಾಯಿತು. ಅಂದಿನ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾಗಿದ್ದ ಅತಿ ವಂದನೀಯ ಡಾಕ್ಟರ್ ಬೆಸಿಲ್ ಸಿ ಡಿಸೋಜಾರವರು 1972ರ ಫೆಬ್ರವರಿ 5ರಂದು ಈ ನೂತನ ದೇವಾಲಯದ ಆಶೀರ್ವಚನ ಮತ್ತು ಲೋಕಾರ್ಪಣೆಯನ್ನು ಮಾಡಿದರು. ಮಲ್ಪೆಯ ಸಮುದ್ರ ತೀರಕ್ಕೆ ಹತ್ತಿರವಿದ್ದು ಮತ್ತು ಮೀನುಗಾರಿಕೆಯ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದ ಕ್ರೈಸ್ತ ಧರ್ಮದ ಅನುಯಾಯಿಗಳು ತಮ್ಮ ಧಾರ್ಮಿಕ ಅಗತ್ಯತೆಗಳಿಗೆ ಕಲ್ಮಾಡಿಯ ದೇವಾಲಯವನ್ನೇ ಅವಲಂಬಿಸಿದ್ದ ಕಾರಣ ನೂತನ ದೇವಾಲಯಕ್ಕೆ ಸ್ಟೆಲ್ಲಾ ಮಾರಿಸ್ ಎಂದು ಹೆಸರಿಡಲಾಯಿತು. ಪ್ರಾಚೀನ ಅರೇಬಿಕ್ ಭಾಷೆಯಲ್ಲಿ ಸ್ಟೆಲ್ಲಾ ಮಾರಿಸ್ ಎಂಬ ಪದವು ಮಾರ್ಗದರ್ಶಿ ಎಂಬ ಅರ್ಥವನ್ನು ನೀಡುತ್ತದೆ. ಪ್ರಾರಂಭದ ದಿನಗಳಲ್ಲಿ ಪ್ರತಿ ಆದಿತ್ಯವಾರದಂದು ಉಡುಪಿ ಹಾಗೂ ಕಲ್ಯಾಣಪುರದ ದೇವಾಲಯದ ಧರ್ಮಗುರುಗಳು ಕಲ್ಮಾಡಿಗೆ ಆಗಮಿಸಿ ಬಲಿಪೂಜೆ ಮತ್ತು ಇನ್ನಿತರ ಧಾರ್ಮಿಕ ಅಗತ್ಯತೆಗಳಿಗೆ ನೆರವಾಗುತ್ತಿದ್ದರು. 1986ರಲ್ಲಿ
ಉಡುಪಿಯ ಶೋಕಮಾತೆಯ ದೇವಾಲಯದ ಅಂದಿನ ಧರ್ಮಗುರುಗಳಾದ ಜೆಪಿ ತಾವ್ರೋರವರು ಕಲ್ಮಾಡಿಯಲ್ಲಿ ಧರ್ಮಗುರುಗಳ ನಿವಾಸವನ್ನು ಕಟ್ಟಿಸಿದರು. 1987 ಧರ್ಮಗುರುಗಳಾದ ಡೆನಿಸ್ ಕ್ಯಾಸ್ತಲಿನೋರವರು ಕಲ್ಮಾಡಿ ಸ್ಟೆಲ್ಲಾ ಮಾರಿಸ್ ದೇವಾಲಯದ ಪ್ರಥಮ ಧರ್ಮಗುರುವಾಗಿ ನೇಮಕಗೊಂಡು ಅಧಿಕಾರ ವಹಿಸಿಕೊಂಡರು. ಸಾವಿರದ 1972 ಕಲ್ಮಾಡಿಯಲ್ಲಿ ಸ್ಥಾಪಿತವಾದ ಸ್ಟೆಲ್ಲಾ ಮಾರಿಸ್ ದೇವಾಲಯವು ಇಂದು ವಿಶ್ವದೆಲ್ಲೆಡೆಯಲ್ಲಿ ವೆಲ್ಲಂಕಣಿ ಮಾತೆಯ ಪುಣ್ಯಕ್ಷೇತ್ರವಾಗಿ ಪ್ರಸಿದ್ಧಿ ಪಡೆದಿದೆ. ಕಲ್ಮಾಡಿಯ ಈ ದೇವಾಲಯದಲ್ಲಿ ವೆಲ್ಲಂಕಣಿ ಮಾತೆಯ ಪ್ರತಿಮೆಯನ್ನು 1988 ಆಗಸ್ಟ್ 15 ಪ್ರತಿಷ್ಠಾಪಿಸಲಾಯಿತು. 1ನೆಯ ಡೆನಿಸ್ ಕ್ಯಾಸ್ತಲಿನೋ ಹಾಗೂ ಕಲ್ಯಾಣಪುರದ ಮಿಲಾಗ್ರಿಸ್ ಕಾಲೇಜಿನ ಪ್ರಾಧ್ಯಾಪಕರಾಗಿದ್ದ 1ನೆಯ ವಿಲ್ಸನ್ ವೈಟಸ್ ಡಿಸೋಜಾರವರು ನಾಗಪಟ್ಟಣದ ವೆಲಂಕಣಿ ದೇವಾಲಯಕ್ಕೆ ಭೇಟಿ ಕೊಟ್ಟು ದಿವ್ಯ ಬಲಿಪೂಜೆಯನ್ನು ಅರ್ಪಿಸಿ ಅಲ್ಲಿಂದ ಬರುವಾಗ ಸಮುದ್ರ ತಾರೆ ವೆಲಂಕಣಿ ಮಾತೆಯ ಪ್ರತಿಮೆಯನ್ನು ತರುತ್ತಾರೆ. ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಿಂದ ಆಶೀರ್ವಚನಗೊಂಡ ವೆಲ್ಲಂಕಣಿ ಮಾತೆಯ ಪ್ರತಿಮೆಯನ್ನು ಉಡುಪಿಯ ಶೋಕ ಮಾತೆಯ ದೇವಾಲಯದಿಂದ ಕಲ್ಮಾಡಿ ದೇವಾಲಯದವರೆಗೆ ಭವ್ಯವಾದ ಮೆರವಣಿಗೆಯಲ್ಲಿ ತಂದು ಪ್ರತಿಷ್ಠಾಪಿಸಲಾಗುತ್ತದೆ. ತದನಂತರ ಇಲ್ಲಿ ನಡೆದದೆಲ್ಲವೂ ಪವಾಡ. ವೆಲ್ಲಂಕಣಿ ಮಾತೆಯ ಈ ಪವಾಡಗಳನ್ನು ಹೇಳಲು ನಾನು ಬಯಸುತ್ತೇನೆ. ನಮ್ಮ ಚರ್ಚಿನ ಒಂದು ಗ್ರೊಟ್ಟದಲ್ಲಿ ವೆಲಂಕಣಿ ಮಾತೆಗೆ ಸೀರೆಯನ್ನು ಉಡಿಸುತ್ತಾರೆ. ಆ ಸೀರೆಗಳನ್ನು ಅನೇಕ ಭಕ್ತಾದಿಗಳು ಬಂದು ತಕ್ಕೊಂಡು ಹೋಗುತ್ತಾರೆ. ಆ ಸೀರೆಗಳನ್ನು ನಮ್ಮ ಚರ್ಚಿನ ರೆಕ್ಟರ್ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ಬ್ಯಾಪ್ಟಿಸ್ಟ್ ಮಿನೇಜಸ್ರವರು ಆಶೀರ್ವದಿಸುತ್ತಾರೆ. ಯಾರು ಆ ಸೀರೆಗಳನ್ನು ಉಡ್ತಾರೋ ಅವರಿಗೆ ಅನೇಕ ಗುಣಗಳು, ಚರ್ಮದ ರೋಗ, ಯಾರಿಂದಲೂ ಗುಣಪಡಿಸಲಾಗದಂತಹ ರೋಗಗಳನ್ನು ಅದರಲ್ಲಿ ಆ ಮರಿಯಮ್ಮನ ಸಹಾಯದಿಂದ, ಆರೋಗ್ಯ ಮಾತೆಯ ಸಹಾಯದಿಂದ ಗುಣಮುಖವಾಗಿದೆ. ಇದರಂತೆ ನಾವು ಹೇಳುವುದಂದರೆ ಇಲ್ಲಿ ಅನೇಕ ಪವಾಡಗಳು ನಡೆಯುತ್ತಾ ಇವೆ. ಇದಕ್ಕೆ ಅನೇಕ ಮಂದಿ ಬಂದು ಸಾಕ್ಷಿಗಳನ್ನು ನೀಡುತ್ತಾ ಇದ್ದಾರೆ. ಬನ್ನಿ, ನಾವೆಲ್ಲರೂ ಒಟ್ಟಾಗಿ ಪ್ರಾರ್ಥಿಸೋಣ. ಆರೋಗ್ಯ ಮಾತೆಯ ಆಶೀರ್ವಾದಗಳನ್ನು ಪಡೆಯೋಣ. ನಮ್ಮ ರೋಗ ರುಜಿನಗಳು, ನಮಗೆ ಎಂಥ ಸಮಸ್ಯೆ ಇದ್ದರೂ ಅವರು ದೇವರ ಮುಖಾಂತರ ನಮಗೆ ಪ್ರಾರ್ಥಿಸಿ ಕೊಡಲೆಂದು ನಾವು ಪ್ರಾರ್ಥಿಸು. ಕ್ರಿಸ್ತ ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ವೆಲ್ಲಂಕಣಿ ಮಾತೆಯ ಸಮಸ್ತ ಭಕ್ತಾದಿಗಳೇ, ಆಗಸ್ಟ್ ತಿಂಗಳ 15ನೇ ತಾರೀಕು ಗುರುವಾರ ವೆಲ್ಲಂಕಣಿ ಆರೋಗ್ಯ ಮಾತೆಯ ಪುಣ್ಯಕ್ಷೇತ್ರ ಕಲ್ಮಾಡಿ ಇದರ ವಾರ್ಷಿಕ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುವುದು. ಹಬ್ಬಕ್ಕೆ ಪೂರ್ವ ಸಿದ್ಧತೆಯಾಗಿ 9 ದಿನಗಳ ನವೇನ ಪ್ರಾರ್ಥನೆ ಆಗಸ್ಟ್ ತಿಂಗಳ 6ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೆ ಸಾಯಂಕಾಲ 4 ಗಂಟೆಗೆ ನೆರವೇರಿಸಲಾಗುವುದು. ಈ ಸಮಯದಲ್ಲಿ ಪವಿತ್ರ ಪರಮಪ್ರಸಾದದ ಆರಾಧನೆ, ದಿವ್ಯ ಬಲಿಪೂಜೆ, ನವೇನ ಪ್ರಾರ್ಥನೆ ಹಾಗೂ ಅಸ್ವಸ್ಥರಿಗಾಗಿ ವಿಶೇಷ ಪ್ರಾರ್ಥನೆಯೂ ಇರುವುದು. ಆಗಸ್ಟ್ ತಿಂಗಳ 15 ವಾರ್ಷಿಕ ಮಹೋತ್ಸವದಂದು ಬೆಳಿಗ್ಗೆ 10:30 ಗಂಟೆಗೆ ಸಾಂಭ್ರಮಿಕ ದಿವ್ಯ ಬಲಿಪೂಜೆಯನ್ನು ಉಡುಪಿ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಪರಮಪೂಜ್ಯ ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬೋರ್ ಅವರು ಅರ್ಪಿಸುವರು. ಮಹೋತ್ಸವದ ದಿನದಂದು ಇತರ ಬಲಿಪೂಜೆಗಳು ಬೆಳಿಗ್ಗೆ 7:30 ಗಂಟೆಗೆ ಕೊಂಕಣಿ ಭಾಷೆಯಲ್ಲಿ, ಸಾಯಂಕಾಲ 4 ಗಂಟೆಗೆ ಕೊಂಕಣಿ ಭಾಷೆಯಲ್ಲಿ ಹಾಗೂ 6 ಗಂಟೆಗೆ ಇಂಗ್ಲೀಷ್ ಭಾಷೆಯಲ್ಲಿ ಇರುವವು. ತಮಗೆಲ್ಲರಿಗೂ ನವೇನ ಪ್ರಾರ್ಥನೆಗೆ ಹಾಗೂ ವಾರ್ಷಿಕ ಮಹೋತ್ಸವಕ್ಕೆ ದೈವ ಪ್ರಜೆ ಹಾಗೂ ಸಮಸ್ತ ಭಕ್ತವೃಂದದಿಂದ ತುಂಬು ಹೃದಯದ ಆಮಂತ್ರಣವನ್ನು ಬಯಸ್ತೇನೆ. ವೆಲ್ಲಂಕಣಿ ಆರೋಗ್ಯ ಮಾತೆ ನಿಮ್ಮನ್ನು ಹಾಗೂ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರನ್ನು ಹೇರಳವಾಗಿ ಆಶೀರ್ವದಿಸಲಿ. ಅಂದಿನಿಂದ ಈ ಕ್ಷಣದವರೆಗೂ ಕಲ್ಮಾಡಿಯ ಈ ಪುಣ್ಯ ನೆಲದಲ್ಲಿ ವೆಲ್ಲಂಕಣಿ ಮಾತೆಯು ತನ್ನ ಭಕ್ತರನ್ನು ಆಶೀರ್ವದಿಸುತ್ತಲೇ ಬಂದಿದ್ದಾರೆ. ತನ್ನ ನಂಬಿದ ಭಕ್ತಾದಿಗಳನ್ನು ವೆಲ್ಲಂಕಣಿ ಮಾತೆ ಎಂದೂ ಕೈಬಿಟ್ಟಿದ್ದೂ ಇಲ್ಲ, ನಿರಾಶೆಗೊಳಿಸಿದ್ದೂ ಇಲ್ಲ. ಈ ಪುಣ್ಯಕ್ಷೇತ್ರದಲ್ಲಿ ಸಾವಿರಾರು ಮಂದಿ ತಮ್ಮ ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತಿಯನ್ನು ಪಡೆದಿದ್ದಾರೆ.
ದೇವಾಲಯದಲ್ಲಿ ಸೇವೆ ಸಲ್ಲಿಸಿದ ಎಲ್ಲ ಧರ್ಮಗುರುಗಳು ಕೂಡ ವೆಲ್ಲಂಕಣಿ ಮಾತೆಯ ಪುಣ್ಯಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವುದು ಮಾತ್ರವಲ್ಲದೆ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇದು ಒಂದು ಕಾರ್ಣಿಕ ಕ್ಷೇತ್ರವಾದ್ದರಿಂದ ಇಲ್ಲಿ ಜಾತಿ ಮತ ಭೇದವಿಲ್ಲದೆ ಜನರು ಆರೋಗ್ಯ ಮಾತೆಯಲ್ಲಿ ತಮ್ಮ ಕಷ್ಟವನ್ನು ಹೇಳಲು ಬಯಸುತ್ತಾರೆ. ಇಲ್ಲಿ ಅನೇಕ ಪವಾಡಗಳು ನಡೆಯುತ್ತದೆ. ಮಕ್ಕಳಿಲ್ಲದವರಿಗೆ ಆರೋಗ್ಯ ಮಾತೆಯು ಮಕ್ಕಳ ಭಾಗ್ಯವನ್ನು ಕರುಣಿಸುತ್ತಾರೆ. ಹಾಗೆ ರೋಗದಿಂದ ಬಳಲುತ್ತಿದ್ದವರಿಗೆ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸುತ್ತಿದ್ದಾರೆ. ಇಲ್ಲಿ ಏನು ಬೇಡಿದರೂ ಒಂದು ಕಾರ್ಣಿಕ ಕ್ಷೇತ್ರವಾದ್ದರಿಂದ ತಾವು ಏನು ಬೇಡಿದರೂ ಈ ಆರೋಗ್ಯ ಮಾತೆ ದಯಪಾಲಿಸುತ್ತಾರೆ ಎಂಬ ಒಂದು ಭರವಸೆಯು ಜನರಲ್ಲಿ ಇದೆ. ಆದುದರಿಂದ ನೀವು ಬನ್ನಿ, ನಿಮ್ಮ ಜೊತೆ ಎಲ್ಲರನ್ನು ಕರೆದುಕೊಂಡು ಈ ಆರೋಗ್ಯ ಮಾತೆಯಲ್ಲಿ ನಾವು ನಮ್ಮ ಕಷ್ಟಗಳನ್ನು ತೋಡಿಕೊಂಡು ನಮಗೆ ಬೇಕಾದ ಉಪಕಾರವನ್ನು ನಾವು ಮಾತೆಯಲ್ಲಿ ಪ್ರಾರ್ಥಿಸೋಣ. ನಾನು ಬ್ಲೆಸ್ ಲೂಯಿಸ್, ಉಡುಪಿಯಿಂದ ಬರೋದು. ನಾನು ಸುಮಾರು 2017 ನನಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಹೆಲ್ತಿದ್ದು. ಸೊ ಮತ್ತೆ ನಾನು ಇಲ್ಲಿ ಒಂದು 2 ದಿವಸ ಹೀಗೆ ನೋವು ನನಗೆ ಬಂದಿದೆ. ಮತ್ತು ಬಂದು ನನಗೆ ಮರುದಿವಸ ಒಂದು ಮಂಗಳವಾರ ದಿವಸ ನನಗೆ ಅಡ್ಮಿಟ್ ಆಗಲಿಕ್ಕಿತ್ತು. ಅಲ್ಲಿ ಹೋಗಿ ಸ್ಕ್ಯಾನ್ ಇದು ಮಾಡುವಾಗ ಅಂದರೆ ನನಗೆ ಸ್ಕೋಪ್ ಇತ್ತು. ಹಾಗೆ ಮಾಡುವಾಗ ಏನಿಲ್ಲ, ನಾರ್ಮಲ್ ಅಂತ ಹೇಳಿದರು. ಅದರಿಂದ ನನಗೆ ಇಲ್ಲಿ ಮಾತೆಯದು ತುಂಬ ಭರವಸೆ ಬಂದಿದೆ. ಮತ್ತು ನಾನು ಯಾವಾಗಲೂ ಮೊದಲಿಂದ ಒಂದು 35 ಇಯರ್ಸಿಂದ ಹೆಚ್ಚಾಗಿ ಬರ್ತಾ ಇರ್ತೇನೆ. ಉಡುಪಿ ಬಿರ್ಗಜಿಜಿ ಲಿಲ್ಲಿ ಒಲಿವೆರಾಮನನು ಆಮೇಕು ದಾ 20 ವರ್ಷ ಅಂತ ಅವನು ಯಾ ಬಿರ್ಗಜಿಗೆ ಇತಿಹಾಸ ನೋವೇನಾಕ ಮಗ ಅಂತೂ ಮಸ್ತು ಬರ ಪಣ್ಮಳ್ಳ ಮಗಲ್ಲಿ ಉಪ್ಕರ್ ಹರಿಯಕ್ಕ ಮಕ ಮೆಳ್ತೆ ಸತ್ ಮಗರಿಯಕ್ಕ ಮಕ ಆ ಜಪ್ತದಲ್ಲ ಮುಜ ಜುನಿ ಅಂತ ಮುಜ ಬಿರ್ಗ್ಯಾಕೆಯಕ್ಕೆ ಪೋಲ್ಯಾಂಡ್ ಸೋಂಕು ಮಸ್ತು ಕಷ್ಟದತ್ತಲೆ ಆಮೇಲೆ ದಿಂಬಿ ಏರ್ಪಡೋನು ಹರಿಯಕ್ಕ ಸೊಮಾರ ಪಾಂಚು ಸೊಮಾರ ದಿಂಬಿ ಏರ್ಪಡೋನು ಮಗಲ್ನೇ ಅನಿ ಮಗಲ್ಲ ಪಾಂಚು 5 ತರಸ್ ಮಕ ಏಕ ಮುಂಜ ಬುರ್ಗ್ಯಾಕೇಕ ಪೋಲ್ಯಾಂಡ್ ಹೋಗಿ ವೀಸಾ ಮಿಳ್ಳಿ ಯುರೋಪ್ ಹೋಗಿ ವೀಸಾ ಮಿಳ್ಳಿ ಕಂಚೆ ಕಷ್ಟ ನಸ್ತನ ತಿಜಗಡೆ ಮಗಲ್ಲ ಕ್ಷಣ ಅಂತ ಮಕತೆ ಪವಸ್ ಅಲತ್ ತಕ ಅವತಿಕ ಅರ್ಗ ಅಂದಿತ ಅನಿ ಹರಿಯಕ್ಕ ಮುಂಜ ಜಿನಿ ಅಂದ ಮಸ್ತ್ ಬರ ಪಂಡ್ದ ಲಬ್ಲ ಮಕ ಯಾ ಕಲ್ ಮಾಡಿ ಮಯೇಚ ಬಲೆ ಕೈಚ ಮಯೇತ್ ಪಿರ್ಗೆಜಿದ್ದ ಇಲ್ಲ ಪ್ರಾಂತವನ್ನು ಮಸ್ತು ಮಕ ಬರ ಪಣ್ಮೇಳ. ಪ್ರತಿ ವರ್ಷ August 15 ಚರ್ಚಿನ ಪ್ರತಿಷ್ಠಾಪನಾ ಮಹೋತ್ಸವ ಜರುಗಲಿದೆ. 9 ದಿನಗಳ ನೊವೇನಾ ಕಾರ್ಯಕ್ರಮದಲ್ಲಿ ವಿವಿಧ ಉದ್ದೇಶಗಳಾದ ಯುವಜನತೆ, ಧಾರ್ಮಿಕ ವ್ಯಕ್ತಿಗಳು, ಅಶಕ್ತರು, ಕ್ರೈಸ್ತ ಕುಟುಂಬಗಳು, ವಿದೇಶದಲ್ಲಿ ನೆಲೆಸಿರುವ ಕ್ರೈಸ್ತ ವಿಶ್ವಾಸಿಗಳು, ದಾನಿಗಳು, ಮದುವೆಯಾದ ದಂಪತಿಗಳು, ಮಕ್ಕಳು ಹಾಗೂ ಭಕ್ತರಿಗಾಗಿ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸಲಾಗುತ್ತದೆ. ಮೀನುಗಾರರ, ನಾವಿಕರ ಹಾಗೂ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳಿಗೆ ಆಸರೆಯಾಗಿ ಊರ ಪರ ಊರ ಭಕ್ತಾದಿಗಳ ಮನಃಶಾಂತಿಯ ಪುಣ್ಯಕ್ಷೇತ್ರವಾಗಿ ಬೆಳೆದಿರುವ ಕಲ್ಮಾಡಿಯ ಸ್ಟೆಲ್ಲಾ ಮಾರಿಸ್ ದೇವಾಲಯ 2022 ಇಸವಿಯಲ್ಲಿ 50 ವರ್ಷ ಪೂರೈಸಿತು. ನಾವು ನಮ್ಮ ಕಲ್ಮಾಡಿ ಬ್ರಿಡ್ಜಿಂದ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಚರ್ಚಿಗೆ ಬರುತ್ತೇವೆ. ಈ ಮೆರವಣಿಗೆಗೆ ನಮ್ಮ ಚರ್ಚಲ್ಲಿ ಇರುವುದು ಮೆಂಬರ್ಗಳು ಖಾಲಿ 95-96 ಕುಟುಂಬ. ಆದರೂ ಎಲ್ಲೆಲ್ಲಿಂದಲೋ ದೂರದಿಂದ ಎಷ್ಟೋ ಕಷ್ಟದಿಂದ ಎಲ್ಲ ಬರ್ತಾರೆ, ಬಂದು ಅವರ ಕಷ್ಟ ಕಾಂಪರ್ಯಗಳನ್ನು ಹೇಳ್ತಾರೆ. ಅವರಿಗೆ ಒಳ್ಳೆಯದಾಗಿದೆ, ಹಾಗಾಗಿ ಅವರು ಎಲ್ಲೆಲ್ಲಿಂದಲೋ ಬರ್ತಾರೆ. ಮತ್ತು ಹಿಂದೂ, ಮುಸ್ಲಿಂ, ಕ್ರಿಶ್ಚನ್ ಅಂತಲ್ಲ, ಎಲ್ಲ ಬಾಂಧವರು ಬರ್ತಾರೆ. ನಾವು 15 ತಾರೀಕಿಗೆ 10:30 ನಮ್ಮದು ವಿಜೃಂಭಣೆಯ ಇದು ಉಂಟು, ನಮ್ಮದು ಪೂಜೆ ಉಂಟು. ಆ ಪೂಜೆಗೆ ಕಡಿಮೆ ಅಂದರೆ 3,500 ಹೆಚ್ಚು 6,000 ಜನ ಆಗ್ತಾರೆ. ಅವರಿಗೆ ಊಟ ಎಲ್ಲ ಇದು ಮಾಡ್ತೇವೆ, ನಾವು ಬಡಿಸ್ತೇವೆ. ಇಷ್ಟರವರೆಗೆ ಊಟ ಕಡಿಮೆ ಆದಂತಲೇ ಇಲ್ಲ, ಹೇಗೆ ಉಳಿತದಂತಲೂ ಗೊತ್ತಾಗೋದಿಲ್ಲ. ನಾವು 3,500-4,000 ಮಾಡಿದ್ರು ಕೂಡ ಅದು 6,000 ಹೇಗೆ ಅದು ಆಗ್ತದೆ. ಸಂಜೆ ಬಂದವರಿಗೂ ಕೂಡ ಕೊಟ್ಟದ್ದುಂಟು ನಾವು, ಅದೊಂದು ಕಾರ್ಮಿಕ ಉಂಟು. ಆಮೇಲೆ ನಾವು ಹೊರೆ ಇದು ನಾವು 13 ತಾರೀಕಿಗೆ ಇದು ಮಾಡ್ತೇವೆ, ಎಂಥದ್ದು ನಮ್ಮದು
ಮೆರವಣಿಗೆ ಮಾಡುವಾಗ ನಾವು ಅದು ಅನೌನ್ಸ್ ಮಾಡುವ ಮುಂಚೆ, ಒಂದು ಅನೌನ್ಸ್ ಮಾಡುವ ಮುಂಚೆ ಅಂದರೆ 2:30 ಗಂಟೆಗೆ ನಾವು ಸ್ಟಾರ್ಟ್ ಮಾಡೋದು, ಅದು 2:30 ಗಂಟೆಗೆ ಒಂದು 5 ನಿಮಿಷ ಇರುವಾಗ ಹೀಗೆ ಮಳೆ ಬರ್ತದೆ ಅಂದರೆ, ಆ ಮಳೆ ಹೀಗೆ ಬರ್ತದೆ ಅಂದರೆ ನಮ್ಮದು ಪ್ರೊಸೆಷನ್ ಈಗ ಎಂಥದ್ದಾಗ್ತದಾ ಅಂತ ನಾವು ಹೆದರಿ ಎಲ್ಲ ಏನೋ ಒಂದು ಅನುಭವ ನಮಗೆ. ಇಷ್ಟು ವರ್ಷದಿಂದ ಅದು ಮೆರವಣಿಗೆ ತರುವಾಗಲೂ ಹಾಗೆ, ಅದು ಮೆರವಣಿಗೆದ ವಿಷಯ ಮತ್ತೆ ಮಾತಾಡ್ತೇನೆ ನಾನು. ಇಷ್ಟು ಸಲದ್ದು ನಮ್ಮದು ಇಲ್ಲಿದ್ದ ಲೋಕಲ್ ಮೆರವಣಿಗೆ ನಾವು ಮಾಡುವಾಗ ಅದು 5 ನಿಮಿಷ ಮುಂಚೆ ಹೀಗೆ ಮಳೆ ಬರ್ತದೆ, ಅಷ್ಟು ಮಳೆ ಬಂದು ಆಮೇಲೆ ಅದು ಸ್ಟಾರ್ಟ್ ಮಾಡುವಾಗ ನಾವು ರೋಡಿಗೆ ಇಳಿಯುವಾಗ ಅದು ಹೋದದ್ದು ಮಳೆ, ಮತ್ತು ನಮಗೆ ಮೋಡ ಕವಿದದ್ದು ವಾತಾವರಣ ಇದ್ದು ಚರ್ಚಿನ ಒಳಗೆ ಬಂದು 1.5-2 ಕಿಲೋಮೀಟರ್ ನಡೆದು ಬಂದರೂ ನಾವು ಒಳಗೆ ಬಂದು ಎಲ್ಲ ಪೂಜೆಯಾಗಿ ಎಲ್ಲ 1:00 ಗಂಟೆಗೆ ಪುನಃ ಮಳೆ ಸ್ಟಾರ್ಟ್ ಆಗೋದು. ಇದೊಂದು ವರ್ಷ ಪ್ರತಿ ವರ್ಷ ನಮಗೆ ಇದು ಅನುಭವ. ನಮ್ಮ ಈ ಸೇಂಟ್ ಮೇರಿಸ್ ಚರ್ಚ್ ಕಲ್ಮಾಡಿಯಲ್ಲಿದೆ, ಉಡುಪಿ ಹೃದಯ ಭಾಗದ ಕಲ್ಮಾಡಿಯಲ್ಲಿದೆ. ಈ 15 ಆಗಸ್ಟ್ ನಡೆಯುವ ಹಬ್ಬಕ್ಕೆ 9 ದಿವಸದ ನೊವೆನಕ್ಕೋಸ್ಕರ ನಾವಿಲ್ಲಿ ವರ್ಷಂ ಪ್ರತಿ ಬರ್ತಾ ಇರ್ತೇವೆ. ಸೊ ನಾನು ಇಲ್ಲಿ ಒಂದು ದೊಡ್ಡ ಭಕ್ತಿಕನಾಗಿದ್ದೇನೆ. ಕೆಲವು ವರ್ಷದಿಂದ ನನಗೆ ನೆನಪಿದ್ದ ಲೆಕ್ಕದಲ್ಲಿ ಹೆಚ್ಚು ಕಮ್ಮಿ 20-22 ವರ್ಷದಿಂದ ಬರ್ತಾ ಇದ್ದೇನೆ. ಈಗ ಈ ಚರ್ಚ್ ಇಲ್ಲಿ ಹೊಸ ಚರ್ಚ್ ಉದ್ಘಾಟನೆಗೊಂಡು ಹೆಚ್ಚು ಕಮ್ಮಿ 6 ವರ್ಷ ಆಯಿತು. ಅದರ ನಂತರ ಇನ್ನೂ ಭಕ್ತಿಗರು ತುಂಬ ಜನ ಹೆಚ್ಚಾಗಿದ್ದಾರೆ, ಮತ್ತು ಹೊರ ದೇಶದಿಂದ ಎಲ್ಲ ಈ ಒಂದು ಕಲ್ಮಾಡಿ ಚರ್ಚ್ ನೋಡ್ಲಿಕ್ಕೋಸ್ಕರ ಬರ್ತಿದ್ದಾರೆ. ಸೊ ಈಗ ನಾಡ್ದು ನಡೆಯೋ ಹಬ್ಬದ ವಿಷಯ ಹೇಳಬೇಕಾದ್ರೆ, ಕಲ್ಮಾಡಿ ನಮ್ಮ ಬ್ರಿಡ್ಜ್ ಉಂಟು, ಇಲ್ಲಿ ಕಲ್ಮಾಡಿ ಹತ್ರ ಒಂದು ಬ್ರಿಡ್ಜ್ ಉಂಟು, ಅಲ್ಲಿಂದ ಮಲ್ಪೆ ಹೃದಯ ಭಾಗದ ಹತ್ರ ಒಂದು ಬ್ರಿಡ್ಜ್ ಉಂಟು, ಅಲ್ಲಿಂದ ಒಂದು ಮೆರವಣಿಗೆ ಹೊರಟು 11 ತಾರೀಕು ಅಂದರೆ ಆದಿತ್ಯವಾರ ದಿವಸ ಅದು ಈ ಚರ್ಚಿಗೆ ಒಂದು ಹೆಚ್ಚು ಕಮ್ಮಿ 3:30 ಗಂಟೆಗೆ ಬಂದು ಮುಟ್ತದೆ. ಅದರ ನಂತರ 15 ತಾರೀಕಿಗೆ ಅದು ದೊಡ್ಡ ವಿಜೃಂಭಣೆ ಹಬ್ಬ. ಆ ದಿವಸ ಹೆಚ್ಚು ಕಮ್ಮಿ ಒಂದು 3,500-4,000 ಜನರು ಇಲ್ಲಿ ಕೂಡಿರ್ತಾರೆ. ಸೊ ಆ ದಿವಸ ಎಲ್ಲರಿಗೂ ಬಂದವರಿಗೆ ಭೋಜನದ ವ್ಯವಸ್ಥೆ ಮಾಡಿರ್ತಾರೆ. ಮತ್ತು ಇಲ್ಲಿ ತುಂಬ ಜನ ಭಕ್ತಿಕರು ಬರ್ತಾರೆ, ಕಾರಣಿಕ ನಡೆಯುತ್ತದೆ, ಎಲ್ಲ ಬೇರೆ ಬೇರೆ ದಿವಸ ಬೇರೆ ಬೇರೆ ಗುರುಗಳು ಬಂದು ಇಲ್ಲಿ ಬಲಿ ಪೂಜೆಯನ್ನು ಮಾಡ್ತಿರ್ತಾರೆ. ಸೊ ಹಾಗಾಗಿ ಇದೊಂದು ಕಾರಣಿಕ ಜಾಗ ಅಂತ ಹೇಳ್ಬೋದು, ದೊಡ್ಡ ಒಂದು ಹೆಸರುವಾಸಿಯಾದ ಚರ್ಚ್ ಅಂತ ಹೇಳ್ಬೋದು. ಒಂದು ಸಲ ನನ್ನ ತಾಯಿ ಆರೋಗ್ಯ ಚೆನ್ನಾಗಿರಲಿಲ್ಲ, ನಾನು ಇಲ್ಲಿ ನವೇನಕ್ಕೆ ಬಂದಿರಲಿಲ್ಲ, ತಾಯಿಯ ಕಾರಣದಿಂದಲೇ ನನಗೆ ಇಲ್ಲಿ ಬರಲಿಕ್ಕೆ ಆಗಲಿಲ್ಲ. ನಾನು ಹಾಸ್ಪಿಟಲ್ ಇದ್ದೆ, ಆ ಹಾಸ್ಪಿಟಲಲ್ಲೇ ನಾನು ಬೇಡಿದೆ. ನಾನು ನನಗೆ ನನ್ನ ತಾಯಿ ಹುಷಾರಾದರೆ ನಾನು ಇಲ್ಲಿ ಹಾಕುತ್ತೇನೆ, ಚೀಟಿಯನ್ನು ಹಾಕುತ್ತೇನೆ, ತಾಯಿ ಗುಣವಾಗಿದ್ದಾರೆ ಅಂತ ಹೇಳಿ ಮತ್ತೆ ತಾಯಿ ಗುಣವಾದರು. ಈಗ ನನ್ನ ತಾಯಿ ಇಲ್ಲ, ಆದರೆ ಒಂದು ಸಲ ಆಗಿದ್ದು ನಾನು ಈಗ ಹೇಳಿದ್ದೆ ಅಷ್ಟೇ. ಹೀಗೆ ತುಂಬ ಆಶ್ಚರ್ಯಕರ ಸಂಗತಿಗಳು ಕಲ್ಮಾಡಿ ಮಾತೆಯ ಚರಣದಲ್ಲಿ ಆಗುತ್ತದೆ. ನೂತನವಾಗಿ ಈ ಚರ್ಚ್ ಬೋಟ್ ಶೇಪಿನಲ್ಲಿ ಇಲ್ಲಿ ಪ್ರತಿಷ್ಠಾಪನೆಗೊಂಡಿರ್ತದೆ. ಆನಂತರ 2021 ಅಧಿಕೃತವಾಗಿ ಪುಣ್ಯಕ್ಷೇತ್ರವೆಂದು ಘೋಷಣೆಯಾದ ನಂತರ ಭಕ್ತಾದಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ಹಾಗೆ ಇಲ್ಲಿ ಜಾತಿ ಮತ ಭೇದವೆಂದು ಭಾವಿಸದೆ ಎಲ್ಲ ಜಾತಿಯವರು ಆಗಮಿಸುತ್ತಿದ್ದಾರೆ. ಯಾಕಂದರೆ ಇದು ಮಲ್ಪೆ ಅಂತ ಹೇಳಿಕೂಡಲೇ ನಮಗೆ ಶುರುವಿಗೆ ನೆನಪಾಗುವುದು ನಮ್ಮ ಕರಾವಳಿ ತೀರದ ಮೀನುಗಾರಿಕೆ ಬಾಂಧವರು, ಅಂದರೆ ಬೋಟ್ ಎಲ್ಲ ಮಲ್ಪೆಯಲ್ಲಿರುವುದೇ ಹೈಯೆಸ್ಟ್ ಬೋಟ್ ಬಂದರು. ಅತಿ ಕರ್ನಾಟಕದಲ್ಲಿ ಅಂದರೆ ಭಾರತದಲ್ಲಿಯೇ ಅತಿ ದೊಡ್ಡ ಬಂದರೆಂದು ಹೇಳಬಹುದು ಮಲ್ಪೆ. ವಾರ್ಷಿಕ ಮಹೋತ್ಸವದ ಪ್ರಯುಕ್ತ 6-15 ತನಕ ಪ್ರತಿದಿನ ಸಂಜೆ 4 ಗಂಟೆಗೆ ನೊವೇನ ಪ್ರಾರ್ಥನೆ ಜರುಗುತ್ತದೆ. ಊರ ಪರ ಊರಿನವರು ಈ ವಾರ್ಷಿಕ ಮಹೋತ್ಸವದಲ್ಲಿ ಭಾಗಿಯಾಗುತ್ತಾರೆ. ಇನ್ನು 15 ಬೆಳಗ್ಗೆ 10:30 ದಿವ್ಯ ಬಲಿಪೂಜೆಯನ್ನು ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬೋರವರು ನೆರವೇರಿಸಲಿರುವರು. ಉಡುಪಿ ಧರ್ಮ ಪ್ರಾಂತ್ಯದ ಅನೇಕ ಧರ್ಮಗುರುಗಳು ಹಾಗೂ ಸಾವಿರಾರು ಭಕ್ತಾದಿಗಳು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿರುವರು. ಒಟ್ಟಿನಲ್ಲಿ ವಾರ್ಷಿಕ ಮಹೋತ್ಸವ ಅದ್ಧೂರಿಯಾಗಿ ಜರುಗಲಿದೆ.
ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಕಲ್ಮಾಡಿಯ ಸ್ಟೆಲ್ಲಾ ಮಾರಿಸ್ ದೇವಾಲಯದ ಮಹಿಮೆಯ ಬಗ್ಗೆ, ಹಾಗೂ ಪ್ರತಿ ವರ್ಷ ಇಲ್ಲಿ ನಡೆಯುವಂತಹ ವಾರ್ಷಿಕ ಮಹೋತ್ಸವ ಯಾವ ರೀತಿಯಲ್ಲಿ ಜರುಗುತ್ತದೆ ಎಂಬುದನ್ನು ನೋಡಿದ್ರಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವಾ 24/7.